ಮತ್ತು ನೂತನ ಗೃಹ ಪ್ರವೇಶದ ಮುಂಚಿನ ದಿವಸದ ಒಂದು ಕಾರ್ಯಕ್ರಮದ ವಿಡಿಯೋ. ನನ್ನ ಅಣ್ಣ ಕೃಷ್ಣ ಪ್ರಸಾದ್ ಅಂತೇಳಿ ಅವರು ನೂತನವಾಗಿ ಕಟ್ಟಿಸಿರುವ ಒಂದು ಮನೆಯದ್ದು ಗೃಹಪ್ರವೇಶ ಸಮಾರಂಭ ನಾಳೆ. ಹಾಗೆ ಇವತ್ತು ರಾತ್ರಿಗೆ ವಾಸ್ತು ಹೋಮ, ವಾಸ್ತು ಬಲಿ, ಹಾಗೆ ಬೇರೆ ಬೇರೆ ಹೋಮಗಳು ಇದೆ. ಅದರದ್ದೆಲ್ಲ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ, ನಾವು ನೋಡಿಕೊಂಡು ಬರುವ. ಇದು ನನ್ನ ಅಣ್ಣ, ಹಾಗೆ ಇದು ಅತ್ತಿಗೆ. ಈ ಅಣ್ಣಂದು ನೂತನ ಗೃಹಪ್ರವೇಶ ಸಮಾರಂಭ ನಾಳೆ. ಹಾಗೆ ಇವರು ನನ್ನ ದೊಡ್ಡ ಅತ್ತಿಗೆ ಇಲ್ಲಿದ್ದಾರೆ. ಹಾಯ್ ಮಾಡಿ ಅತ್ತಿಗೆ. ಅದು ಅತ್ತಿಗೆಯ ಮಗಳು, ದೊಡ್ಡ ಅತ್ತಿಗೆಯ ಮಗಳು. ಅದು ನನ್ನ ಅಕ್ಕನ ಮಗಳು. ಅದು ಗೊತ್ತುಂಟಲ್ಲ ಯಾರು ಅಂತ. ಹಾಯ್ ಮೇಡಮ್. ಇಕಳು ಇದು ನನ್ನ ದೊಡ್ಡ ಮಗಳು. ಹಾಯ್ ಮೇಡಮ್. ಇದು ಒಂದು ಸಲ ವಿಡಿಯೋದಲ್ಲಿ ಕಂಡಿರ್ಬೋದು ಇವರನ್ನು ನೋಡಿ. ಹಾಯ್ ಮಾಡಿ. ಹಾಂ, ಇದು ನನ್ನ ಅತ್ತೆ ಇಲ್ಲಿದ್ದಾರೆ. ಹಾಗೆ ಇದು ನನ್ನ ಅಕ್ಕ ಅಲ್ಲಿ ಕುಳಿತವರು. ಅವರು ನನ್ನ ದೊಡ್ಡ ಅಣ್ಣ ಪ್ರಸನ್ನೇಶ್ವರ ಅಂತೇಳಿ. ಅವರು ಮಂಡ್ಯದಲ್ಲಿ ಇರೋದು. ಇದು ನನ್ನ ತಮ್ಮ ಶ್ಯಾಮಸುಂದರ್ ಅಂತೇಳಿ. ಸಮೃದ್ಧಿ. ರಾಜಣ್ಣ ಇದೆಂತಗೆ ರಾಜಣ್ಣ ಕುಂಬಳಕಾಯಿ ವಾಸ್ತು ಬಲಿ ಮನೆ ಮನೆ ಸುತ್ತು ಕೂಡ ಬಲಿ ಹಾಕೊಳ್ಳಿ ಎಂಟು ದಿಕ್ಕಿಂಗೆ. ಅದು ಸರಿ. ಯಾವುದು ಜೇನುತುಪ್ಪ ಮಿಶ್ರ ಮಾಡಿ ಬಲಿ ಹಾಕುವಂತದ್ದು ಮನೆ ಸುತ್ತು ಅಲ್ಲ. ಅದು ಎಷ್ಟು ಸುತ್ತು ಬಳಿ ಹಾಕುದು ಹಂಗಂತ ಆಮೇಲೆ ತೆಂಗಿನಕಾಯಿ ಒಡೆದು ಒಳಂಗೆ ಪ್ರವೇಶ ಹಬ್ಬದ ವಾಸ್ತು ಬಲಿ ಹೇಳಿ ಅಲ್ಲ. ಓಕೆ, ಕರೆಕ್ಟ್. ವಾಸ್ತು ಬಲಿ ಒಟ್ಟಿಗೆ ವಾಸ್ತು ರಾಷ್ಟ್ರೋಮ ವಾಸ್ತು ಹೋಮ ಅದು ಸರಿ. ಅಲ್ಲಿ ಮಂಡಲ ಹಾಕುತ್ತಾ ಇದ್ದಾವಲ್ಲ ಭಟ್ರು, ಅದೆಂತದಕ್ಕೆ ಈಗ ಅದು ಮಂಡಲ ಹಾಕುತ್ತಾ ಇಪ್ಪದೆ ಅಂತದಕ್ಕೆ ಪೂಜೆಗೆ ವಾಸ್ತು ಪೂಜೆಗೆ ಇಪ್ಪದಲ್ಲ. ಅದು ಸರಿ, ಅದು ಸರಿ. ಧನ್ಯವಾದಂಗ. ಮಂಡಲ ಎಂತದಕ್ಕೆ ಪುಣ್ಯ ಚೆನ್ನಾಗೆ ಅಲ್ಲಿ ಹಾಕೋದಲ್ಲ. ಸರಿ ನೋಡು, ವಾಸ್ತು ಪೂಜೆಯ ಮಂಡಲ ಹಾಕ್ತಾ ಇದ್ದಾರೆ. ಇದೀಗ ಪುಣ್ಯವಚನದ ಮಂಡಲ, ವಾಸ್ತು ಪೂಜೆಯದ್ದು ಮಂಡಲ ಹಾಕುವಾಗ ಆಮೇಲೆ ತೋರಿಸ್ತೇನೆ ನಾನು. ಇದು ನನ್ನ ದೊಡ್ಡಮ್ಮನ ಮಗ ಗಣರಾಜ್ ಅಂತೇಳಿ. ನಮಸ್ಕಾರ. ಇದು ನನ್ನ ಅಕ್ಕನ ಮಗ ಸಂದೇಶ್. ನಮಸ್ತೆ. ಇದು ನನ್ನ ಅತ್ತೆಯವರು. ಅಂದರೆ ಇವತ್ತು ಅಂದರೆ ಈ ನೂತನ ಗೃಹಪ್ರವೇಶ ಮಾಡ್ತಾನಲ್ಲ ನನ್ನ ಅಣ್ಣ ಕೃಷ್ಣ ಪ್ರಸಾದ್ ಅಂತೇಳಿ, ಅವರ ಮಿಸ್ಸಸ್ಸಿನ ತಾಯಿ. ಹಾಗೆ ಇದು ಅವರ ಅಕ್ಕ ಅಂದರೆ ಅತ್ತೆಯ ಮಗಳು ದೊಡ್ಡವರು. ಇದು ಮಾವ. ಹಾಯ್ ಮಾವ. ನಮಸ್ತೆ. ಇದು ಮತ್ತೊಬ್ಬರು ಮಾವ. ಹಾಯ್ ನಮಸ್ತೆ ಮಾವ. ನೋಡಿ, ಇದು ವಾಸ್ತು ಪೂಜೆಗಿರುವ ಮಂಡಲ. ಹಾಂ ಭಟ್ರೆ, ಅದರಲ್ಲಿ ಎಷ್ಟು ಕೋಣೆ ಹೇಳಿ ಅಂತಾರೆ ಒಂದು ಲೆಕ್ಕ? ಇದು 53 ಕೋಣೆ ಅಲ್ಲ. ಅದರಲ್ಲಿ ಒಂದೊಂದು ಕೋಣೆಯಲ್ಲಿಯೂ ಒಂದು. ಹಾಂ ಸರಿ ಸರಿ ಸರಿ. ಬೇರೆ ಬೇರೆ ದೇವರಿಗೆ ಪೂಜೆ ಮಾಡುವಂಥದ್ದಲ್ಲ. ಓಕೆ. ಹಾಂ ಅದು ಸರಿ. ಪುಣ್ಯಾರ್ಚನ ಕಾರ್ಯಕ್ರಮ ನಡೀತಾ ಇದೆ. ಹಾಂ
ಮೇಡಮ್ ಇದೆಂತ ಮಂಡಲ ಮಠ ಒಂದು ಸಣ್ಣದು ಮಹಾಗಣಪತಿ ಮಂಡಲ ಮಹಾಗಣಪತಿ ಮಂಡಲವ ನೋಡಿ ಇವಾಗ ಗೋಪೂಜೆ ಮಾಡ್ತಾ ಇದ್ದಾರೆ ಮನೆಯ ಸುತ್ತು ಬಲಿ ಹಾಕ್ಲಿಕ್ಕಿರುವ ಇದನ್ನು ಚೆರು ಅಂತ ಹೇಳ್ತೇವೆ. ಹಾಗೆ ಇದು ಕುಂಬಳಕಾಯಿ, ಹಾಗೆ ಇದರಲ್ಲಿ ಬೇರೆ ಬೇರೆ ಐಟಮ್ಗಳು ಇದೆಲ್ಲ ಬಲಿ ಹಾಕ್ಲಿಕ್ಕಿರುವಂಥದ್ದು ರೆಡಿಯಾಗಿದೆ. Thank you.
ಅಂತಹ ರಕ್ಷಸ
ನಿರ್ಮಾಣ ಮಾಡಿದಂತಹ ಯಾವುದೇ ಒಂದು ದಾಳಿ ಇದ್ದರೂ ಕೂಡ ಅಲ್ಲಿಗೆ ವಾಸ್ತವ ಪುರುಷನ ಸಾನ್ನಿಧ್ಯವು ಬಂದು ಬಿಡಲಿಕ್ಕೆ ಒಳ್ಳೆಯದು. ಆ ವಾಸ್ತವ ಪುರುಷನ ಸಾನ್ನಿಧ್ಯ ಬಂದರೆ ಅವನಿಂದ ಅವನ ಭಕ್ತರಿಗೆ ಪೂಜೆ ಮಾಡಿದ್ರು ನಾವು ಕೇಳು ಭಗವಂತನಲ್ಲಿ ಕರ್ಕೊಂಡು ಕೇಳ ನಮ್ಮ ಕರ್ಮಗಳ ಅನುಸಾರವಾಗಿ ಅವನು ಗೌರವ ಗೌರವ ಆಗಿರುತ್ತಾನೆ. ನಮ್ಮ ಒಳ್ಳೆಯ ಕರ್ಮದ ಅವನು ಶಾಂತ ಗೌರವ ಆಗಿರುತ್ತಾನೆ. ನಮಗೆ ವೇದಲ್ಲಿ ಹೇಳ ಭಗವಂತನಿಗೆ ಎರಡು ಮುಖ ಇದ್ದು ಗೋರಾಗಬಹುದು ಶಿವಾಗಬಹುದು. ಆ ಶಿವಾಗವು ಶಿವಮಂಗಲವಾದಂತಹ ಶರೀರ ಆ ಭಗವಂತನನ್ನು ಇಲ್ಲಿ ನಿಲ್ಲುವಂತಹ ಭಗವಂತನಿಗೆ ಮಂಗಲಮಯವಾದಂತಹ ಶರೀರವು ನಾವು ಕಲ್ಪಿಸಿಕೊಳ್ಳಬೇಕು. ಅದಕ್ಕೆ ಈ ಬ್ರಹ್ಮಾದಿ 23 ದೇವತೆಗಳನ್ನು ಈ ವಾಸ್ತವ ಮಂಡಲದಲ್ಲಿ ನಾವು ಆವಾಹನೆ ಮಾಡಬೇಕಾಯಿತು, ಅರ್ಚನೆ ಮಾಡಬೇಕಾಯಿತು, ಬರೀ ಕಲ್ಪನಾದಿಗಳನ್ನು ಕಾಣಬೇಕಾಯಿತು. ಅಷ್ಟಪ್ಪಗ ಆ ವಾಸ್ತವ ಪುರುಷನಾಗುವಂತಹ ಒಬ್ಬ ದೈವ ಯೋಗದಿಂದ ಅವನಿಗೆ ರಾಕ್ಷಸತ್ವ ಬಿದ್ದರೂ ಕೂಡ ಆ ದೈವದ ಚಿಂತೆ ಒಳ್ಳೆಯ ಇದರಿಂದಾಗಿ ಅವನ ರಾಕ್ಷಸ ದೇವತ್ವವನ್ನು ಪಡೆಯುತ್ತಾನೆ. ಅಷ್ಟಪ್ಪ ಎಲ್ಲ ದೇವತೆಗಳು ಕೂಡ ಅವನನ್ನು ಕಾಮಾಸನಾಗುತ್ತಿದ್ದೇನೆ. ಅಷ್ಟಪ್ಪಗ ಅವನ ದೇವತ್ವ ಪ್ರಾಪ್ತಿಯಾಗುತ್ತಾನೆ. ಅಷ್ಟಪ್ಪಗ ಅವನು ವರದಾಯಕನಾಗಿಯೂ ಕೂಡ ನಮಗೆ ತಾನೆ. ಹಾಗಾಗಿ ಅಂತಹ ವಾಸ್ತು ಪುರುಷನ್ನು ಸುಪ್ರೀತಗೊಳಿಸಿದ್ದೇನೆ. ಹಾಗಾಗಿ ಸೌಭಾಗ್ಯಗಳನ್ನು ದೇವರಾಜ್ ಅಂತಾರೆ
ಹೋಗಿ. ಶಗಂ ಶಾಂತಂ ತತ್ವಾಯನ ಶಾಂತಂ ತನ್ಮೇ ಶಾಂತಗುಂ ಶುಚಗುಂ ಶಮಯತು ಶಾಂತ ಸಾಧಿತ್ಯೇನ ಶಾಂತ ಸಾಮೇ ಶಾಂತ ಶುಚಗುಂ ಶಮಯತು ಶಾಂತಿರಂತರಿಕ್ಷಗುಂ ಶಾಂತಿರ್ಜೋ ಶಾಂತಿರ್ದಿಶ ಶಾಂತಿರವಾಂತರ ದಿಶಾ ಶಾಂತಿರಗ್ನಿ ಶಾಂತಿರ್ವಾಯು ಶಾಂತಿರಾದಿತ್ಯ ಶಾಂತಿಶ್ಚಂದ್ರಮಾ ಶಾಂತಿ ನಕ್ಷತ್ರಾದಿ ಶಾಂತಿರಾಮ ಶಾಂತಿರೋಷಧಯ ಶಾಂತಿರ್ವನಸ್ಪತಯ ಶಾಂತಿರ್ಗೋ ಶಾಂತಿರಜ ಶಾಂತಿರಶ್ವ ಶಾಂತಿಪುರಶ ಶಾಂತಿರ್ಬ್ರಹ್ಮ ಶಾಂತಿರ್ಬ್ರಾಹ್ಮಣ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ ಪುಷ್ಟಿಂ ಪುಷ್ಟಿಪತಿರ್ದದಾತು ಸ್ವಾಹಾ ಭೂತ ವಿವಿಧಾಕಾರಾಭ್ಯಂತರಿಕ್ಷಗಾಃ ಪಾತಾಲತರ ಸಂಸ್ಥಾಯೇತಿರ್ಯಜ್ಞೇ ಚ ಭೂತಲೆ ಕ್ರೂರಾಜ್ಯಾತ್ ಸತ್ಯಸಂಧಾಜ್ಯಾಃ ಇಂದ್ರಾಜ್ಯಾಯೇ ವ್ಯವಸ್ಥಿತಾಃ ಸೃತ್ಯಂತು ಪ್ರೇತಮನಸೋ ಭೂತ ಗೃಹಂತಿ ಮಂ ಬಲಿಂ ಅನೇತ ಬಲಿದಾನೇನ ಇಂದ್ರಾದಿ ಲೋಕಪಾಲ ಪ್ರಿಯಂತಾಂ ಓಂ ತತ್ಸದತ್. ಅಕ್ಕ ಅಲ್ಲಿ ಇವ್ರಿಯಪ್ಪ ಅಲ್ಲಿ ಇವ್ರೆ ಬರ್ದ ಕಾಲು ಮಾಡೋದೇನಿದ್ದೆ ಏನು.